ಸ್ವಾತಂತ್ರ್ಯದ ಏಳು ದಶಕಗಳ ನಂತರವೂ ಭಾರತದ 19 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳಲ್ಲಿ ಕೇವಲ 3 ಕೋಟಿ ಮನೆಗಳಿಗಷ್ಟೇ ಕುಡಿಯುವ ನೀರಿನ ನಳಸಂಪರ್ಕ ದೊರಕಿತ್ತು. ಮಹಿಳೆಯರು ತಮ್ಮ ದೈನಂದಿನ ಅಗತ್ಯತೆಗಳಿಗಾಗಿ ದೂರ ದೂರದಿಂದ ನೀರನ್ನು ತರಬೇಕಾಗಿತ್ತು. ದೇಶದ ಎಲ್ಲ ಮನೆಗಳಿಗೆ ಕುಡಿಯುವ ನೀರು ಒದಗಿಸುವುದು ಒಂದು ಸವಾಲೇ ಸರಿ. ಸನ್ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ದೂರದೃಷ್ಟಿಯ ನಾಯಕತ್ವದೊಂದಿಗೆ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಜಲಜೀವನ್ ಮಿಷನ್ ಅನ್ನು 2019ರಲ್ಲಿ ಆರಂಭಿಸಲಾಯಿತು. ಇದರಿಂದ ಕೇವಲ 3 ವರ್ಷಗಳಲ್ಲಿ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕವನ್ನು ಹೊಂದಿರುವ ಗ್ರಾಮೀಣ ಕುಟುಂಬಗಳ ಸಂಖ್ಯೆ 11 ಕೋಟಿಗೆ ಏರಿದೆ. ಮನೆಗಳಲ್ಲಿ ಸುರಕ್ಷಿತ ನೀರಿನ ಲಭ್ಯತೆಯನ್ನು ಜಲಜೀವನ್ ಮಿಷನ್ ಖಾತ್ರಿಪಡಿಸುತ್ತಾ ಮಹಿಳೆಯರ ಜೀವನ ಮಟ್ಟವನ್ನು ಸುಧಾರಿಸುತ್ತದೆ. ಮಾತ್ರವಲ್ಲ, ಲಕ್ಷಾಂತರ ಶಿಶುಗಳು ಮತ್ತು ಮಕ್ಕಳ ಅಕಾಲಿಕ ಸಾವುಗಳನ್ನು ತಡೆಯಲಾಗಿದೆ. ಹರ್ ಘರ್ ಜಲ್ ಜಬ್ ಪಹುಂಚತಾ ಹೈ ತೋ ಸಬ್ಸೆ ಅಧಿಕ ಲಾಭ ಹಮಾರಿ ಬಹನೋ ಕೋ ಹೋತಾ ಹೈ, ಭಾವಿ ಪೀಳಿ ಕೋ ಹೋತಾ ಹೈ. ಇಸ್ಲಿಯೇ ಇಸ್ ಮಿಷನ್ ಕೆ ಕೇಂದ್ರ ಮೇ ಭೀ ಹಮಾರಿ ಬಹನ್ ಬೇಟಿಯಾ ಹೀ ಹೈ. ಕರ್ನಾಟಕದಲ್ಲಿ ಮನೆ ಮನೆಗೆ ಗಂಗೆ ಎಂದು ಕರೆಯಲ್ಪಡುವ ಜಲಜೀವನ್ ಮಿಷನ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದ ಯೋಜನೆಯಾಗಿದೆ. 2019ರವರೆಗೆ ರಾಜ್ಯದ 1 ಕೋಟಿಗೂ ಹೆಚ್ಚು ಗ್ರಾಮೀಣ ಕುಟುಂಬಗಳಲ್ಲಿ ಕೇವಲ 24 ಲಕ್ಷ ಮನೆಗಳಿಗೆ ನಳಸಂಪರ್ಕವಿತ್ತು. ಈಗ ಕೇವಲ 3 ವರ್ಷಗಳಲ್ಲಿ 37 ಲಕ್ಷ ಕುಟುಂಬಗಳಿಗೆ ನಳಸಂಪರ್ಕವನ್ನು ಕಲ್ಪಿಸಿ ಒಟ್ಟು 61 ಲಕ್ಷಕ್ಕೂ ಹೆಚ್ಚು ಕಾರ್ಯಾತ್ಮಕ ಗೃಹ ನಳಸಂಪರ್ಕವನ್ನು ನೀಡಲಾಗಿದೆ. ಮನೆ ಮನೆಗೆ ಗಂಗೆ ಯೋಜನೆ ಈವರೆಗೆ ಕರ್ನಾಟಕದಲ್ಲಿ 60%ಕ್ಕಿಂತ ಹೆಚ್ಚು ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೆ. ಆ ಮೂಲಕ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳ ಬದುಕನ್ನು ಹಸನು ಮಾಡಿದೆ. ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯ ಕೆಲವು ಭಾಗಗಳು ಶುಷ್ಕವಾಗಿದ್ದು ತೀವ್ರ ನೀರಿನ ಕೊರತೆ ಎದುರಿಸುತ್ತಿವೆ. ಇಲ್ಲಿ ಕುಡಿಯುವ ನೀರಿಗೂ ಕೊರತೆ ಇದೆ. ಇದನ್ನು ನಿವಾರಿಸಲು ಜಲಜೀವನ್ ಮಿಷನ್ ಯೋಜನೆಯ ಮೂಲಕ ಜಿಲ್ಲೆಯಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಅವುಗಳಲ್ಲಿ 2 ಬಹುಗ್ರಾಮ ಯೋಜನೆಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇಂದು ಶಂಕುಸ್ಥಾಪನೆ ಮಾಡುತ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ಬಹುಗ್ರಾಮ ನೀರಿನ ಯೋಜನೆಗೆ ಬೋರನ ಕಣಿವೆ ಜಲಾಶಯ ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಯಿಂದ ನೀರನ್ನು ಪಡೆಯಲಾಗುವುದು. 115 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಈ ಬಹುಗ್ರಾಮ ನೀರಿನ ಯೋಜನೆಯು ತಾಲ್ಲೂಕಿನ 147 ಜನವಸತಿಗಳಲ್ಲಿನ 10,000ಕ್ಕೂ ಹೆಚ್ಚು ಮನೆಗಳಿಗೆ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸಲಿದೆ. ತಿಪಟೂರು ಬಹುಗ್ರಾಮ ನೀರಿನ ಯೋಜನೆಗೆ ಕುಂಬೇನಹಳ್ಳಿ ಬಳಿಯಲ್ಲಿ ಹೇಮಾವತಿ ನದಿಯಿಂದ ನೀರನ್ನು ಪಡೆಯಲಾಗುವುದು. 435 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯು ತಿಪಟೂರು ಮತ್ತು ತುರುವೇಕೆರೆ ತಾಲೂಕುಗಳಲ್ಲಿನ 408 ಜನವಸತಿಗಳ ಸುಮಾರು 39,500 ಮನೆಗಳ ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸಲಿದೆ. ಈ ಎರಡೂ ಯೋಜನೆಗಳು ತುಮಕೂರು ಜಿಲ್ಲೆಯ ಮಹಿಳೆಯರು ಮತ್ತು ಮಕ್ಕಳಿಗೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತವೆ. ಮಹಿಳೆಯರ ಸಮಯ ಉಳಿಯುವುದರಿಂದ ಮನೆಯ ಆದಾಯಕ್ಕೆ ತಮ್ಮ ಕೊಡುಗೆಯನ್ನು ನೀಡಲು ಸಮರ್ಥರಾಗಲಿದ್ದಾರೆ. ಈ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕ ತುಮಕೂರು ಜಿಲ್ಲೆಯ ಗ್ರಾಮೀಣ ಜನರ ಜೀವನದ ಗುಣಮಟ್ಟದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರಲಿದೆ. ರಾಜ್ಯದ ಡಬಲ್ ಇಂಜಿನ್ ಸರ್ಕಾರವು 2024ರೊಳಗಾಗಿ ಉಳಿದ 40 ಲಕ್ಷ ಮನೆಗಳಿಗೆ ಕಾರ್ಯಾತ್ಮಕ ಗೃಹ ನಳ ಸಂಪರ್ಕವನ್ನು ಒದಗಿಸಲು ಬದ್ಧವಾಗಿದೆ. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಈ 2 ಬಹುಗ್ರಾಮ ನೀರಿನ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡುತ್ತಿದ್ದಂತೆ ತುಮಕೂರು ಜಿಲ್ಲೆಯ ಗ್ರಾಮೀಣ ಕುಟುಂಬಗಳಿಗೆ ತಮ್ಮ ಮನೆ ಬಾಗಿಲಿಗೆ ನ್ಯಾಯಯುತವಾದ, ನಿಯಮಿತ ಮತ್ತು ಸುರಕ್ಷಿತ ಕುಡಿಯುವ ನೀರು ದೊರಕುವುದು ಸುನಿಶ್ಚಿತವಾಗಲಿದೆ.